ಇವತ್ತು ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ರವೆ ಅಥವಾ ಬಾಂಬೆ ರವೆಯಲ್ಲಿ ಮಾಡುವಂಥ ಇಡ್ಲಿ ಇದು. ಇದಕ್ಕೆ ನೆನೆಸಿಡಬೇಕಾಗಿಲ್ಲ, ಬೆಳಗ್ಗೆನೇ ತಯಾರು ಮಾಡ್ಕೋಬೋದು. ಗೋಡಂಬಿ, ಬೇಳೆ, ಸಾಸಿವೆ ಒಗ್ಗರಣೆ ಹಾಕಿ ಮತ್ತು ಮೊಸರು ಸೇರಿಸಿ ಮಾಡಿರೋದ್ರಿಂದ ತುಂಬ ರುಚಿಕರ, ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ ಇಡ್ಲಿ ಇದು. ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಇದೆ. ರವೆ ಉದ್ದಿನ ಬೇಳೆ ಹಾಕಿ ಮಾಡೋ ಇಡ್ಲಿಗಿಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರವೆ ಇಡ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಂಥ ಸುಲಭವಾದ ರವೆ ಇಡ್ಲಿ ಹೇಗೆ ಮಾಡೋದೆಂದು ಮಾಡಿ ತೋರಿಸ್ತೇನೆ. ಅದಕ್ಕೂ ಮೊದಲು ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ರವೆ ಇಡ್ಲಿಗೆ ಬೇಕಾಗುವ ಸಾಮಗ್ರಿಗಳು: ಒಂದು ಬಟ್ಲು ಬಾಂಬೆ ರವೆ ತಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು, ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಸಿಮೆಣಸಿಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆ ಕರಿಬೇವು, ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಕಡಲೆಬೇಳೆ 1 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ, 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಜೀರಿಗೆ, ಅಡುಗೆ ಸೋಡಾ ತೊಗೊಂಡಿದ್ದೀನಿ ಒಂದು 1/2 ಟೀಸ್ಪೂನು, ಹಿಂಗೆ ತೊಗೊಂಡಿದ್ದೀನಿ ಸ್ವಲ್ಪ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡಿರೋ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರವೆ ಇಡ್ಲಿ ಮಾಡೋ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಕಡಾಯಿಲಿ. ಇದಕ್ಕೀಗ ಗೋಡಂಬಿ ಹಾಕ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಮಾಡಬೇಕು ಇದನ್ನು. ಸಣ್ಣ ಉರಿಯಲ್ಲಿ ಮಾಡೋದ್ರಿಂದ ಘಮ್ ಅಂತ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಹೊತ್ತೋದ್ರೆ ಚೆನ್ನಾಗಿರಲ್ಲ. ಕಡಲೆಬೇಳೆ, ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು. ಇದು 1-2 ನಿಮಿಷ ಹುರಿದಿದ್ದೀನಿ. ಈಗ ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ, ಶುಂಠಿ ತುರಿದಿರೋದು 1 ಇಂಚಷ್ಟು ಶುಂಠಿ, ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ಇಡ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದ್ದೀನಿ ನಾನು ಹಿಂಗು. ಈಗ ರವೆ ಹಾಕೋತಾ ಇದ್ದೀನಿ. ಇದು ರವೆ ಸಣ್ಣ ಉರಿಯಲ್ಲಿ 1-5 ನಿಮಿಷ ನಾನು ಹುರಿತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಹುರಿದ್ರೆ ರವೆ ಚೆನ್ನಾಗಿ ಅರಳುತ್ತೆ, ಹಾಗಾಗಿ ಸಣ್ಣ ಉರಿ ಇಟ್ಬಿಟ್ಟು 1-5 ನಿಮಿಷ ನಾನು ಇದಕ್ಕೆ ಹುರ್ಕೋತಾ ಇದ್ದೀನಿ ರವೆನ. ಈಗಿದು ಆಗಿದೆ, ಹುರಿದಾಗಿದೆ ರವೆ. ಈಗ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಬೇಕು ಅಂದರೂ ಮೊಸರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಮಗೆ ಇಡ್ಲಿ ಹದಕ್ಕೆ ಬರೋಷ್ಟು ನೀರು ಹಾಕ್ಕೊಂಡು ಕಲಸ್ಕೋಬೇಕು. ನೋಡಿ ಈಗ ರೆಡಿಯಾಗಿದೆ. ಈ ಥರ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ 1 ಬಟ್ಲು ರವೆಗೆ 1 ಬಟ್ಲು ಮೊಸರು ಕೂಡ ಹಾಕ್ಕೊಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಹದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರವೆನ. ರವೆ 1-10 ನಿಮಿಷ ಎತ್ತಿಡಬೇಕು, ಆಮೇಲೆ ನಾವು ಇಡ್ಲಿ ಪಾತ್ರೆಗೆ ಹಾಕೋಬೇಕು. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ನಾನು ಈಗ ಇಡ್ಲಿ ಹಾಕೋತಾ ಇದ್ದೀನಿ. ನಾನು ಮಸಾಲೆ ಇಡ್ಲಿ, ಇದು ರವೆ ಇಡ್ಲಿ ಆಗಿರೋದ್ರಿಂದ ನಾನು ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ, ಎಣ್ಣೆ ಕೂಡ ಹಚ್ಚಿ ಮಾಡ್ಕೋಬೋದು. ನಾನು ಹುರಿಯಕ್ಕೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು. ಕೆಳಗಡೆ 1 ಸರ್ಕಲ್ಲಾಗಿ ಟೊಮ್ಯಾಟೊ ಕಟ್ ಮಾಡಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಇಡ್ಲಿ ಪಾತ್ರೆಗೆ ಮುಂಚೆ 1 ಗೋಡಂಬಿ ಹುರಿದಿರೋದು, ಆಮೇಲೆ 1 ಟೊಮ್ಯಾಟೊ ಇಟ್ಟು, ಆಮೇಲೆ ಈ ಥರ ಇಡ್ಲಿಗೆ ಹಿಟ್ಟು ಹಾಕ್ಕೊಬೇಕು. ನಾನು ಹೋಲ್ಗಳ ಮೇಲೆ ಇಡ್ಲಿ ಹಾಕಿರೋದು, ಅದು ಸರ್ಕಲ್ ಬರಬೇಕು ಆ ಥರ ಇಡಬೇಕು, ಯಾಕಂದರೆ ಚೆನ್ನಾಗಿ ಬೇಯುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈಗ ಇಲ್ಲಿ ಹೋಲು, ಇದ್ರ ಮೇಲೆ ನಮಗೆ ಈ ಇಡ್ಲಿದು ಸರ್ಕಲ್ ಬರಬೇಕು. ಆ ಥರ ಇಟ್ಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆ ಬೇಯುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಅಲ್ಲಿ ಹೋಲ್ ಬಂದಿದೆ, ಅದ್ರ ಮೇಲೆ ಈ ಇಡ್ಲಿ ಬಟ್ಲು ಅದ್ರ ಮೇಲೆ ಬರಬೇಕು. ಇವಾಗ ಬೇಯಕ್ಕೆ ಇಡ್ತಾ ಇದ್ದೀನಿ. 1-10 ರಿಂದ 12 ನಿಮಿಷ ನಾನು
ಸಣ್ಣ ಉರಿಯಲ್ಲಿ ಮುಂಚೆನೆ ನೀರು ಹಾಕಿಬಿಟ್ಟು ಸ್ವಲ್ಪ ನೀರು ಕುದಿತಿರ್ಬೇಕಾದ್ರೆ ಇಟ್ಟರೆ ಚೆನ್ನಾಗಿ ಬರುತ್ತೆ ಇಡ್ಲಿ. ಹಾಗಾಗಿ ನೀರು ಸ್ವಲ್ಪ ಸಣ್ಣ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇಟ್ಟಿನಿ ಈಗ 10-12 ನಿಮಿಷ ಬೇಯೋಕ್ಕಿಟ್ಟಿದ್ದೀನಿ. ನೋಡಿ ಈಗ ಬೆಂದಿದೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಟೂತ್ ಪೀಕಲ್ಲಿ ಚುಚ್ಚಿಬಿಟ್ಟು ಕೂಡ ನೋಡ್ಕೋಬೋದು. ಅದು ಕ್ಲೀನಾಗಿ ಬಂದರೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ. ನಿಮ್ಗೆ ಗೊತ್ತಾಗೋದಿಲ್ಲ ಅಂದರೆ ಒಂದು 10-12 ನಿಮಿಷ ಸಣ್ಣ ಉರಿಯಲ್ಲಿ ಬೆಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.